ನಮ್ಮ ಈ ಕನ್ನಡ ಆಡ್ ಆನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮೊದಲು ನೋಡಲು ಬೆಲ್ ಬಟನ್ ಕ್ಲಿಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕನ್ನಡ ಆಲ್ ರೌಂಡ್ ಚಾನೆಲ್. ಸೊ ಬಹಳ ದಿನಗಳ ನಂತರ ಇದೀಗ ಬಂಗಾರದ ಬೆಲೆಯಲ್ಲಿ ಇಳಿಕೆ ಕಂಡಿದ್ದು ಎಲ್ಲ ಜನತೆಗೆ ನೆಮ್ಮದಿಯ ಸುದ್ದಿ ಬಂದಿದೆ. ಹೌದು ವೀಕ್ಷಕರೇ, ಕಳೆದ ಮೂರ್ನಾಲ್ಕು ತಿಂಗಳುಗಳಿಂದ ಸತತವಾಗಿ ಏರಿಕೆಯಾಗುತ್ತಿರುವ ಚಿನ್ನದ ಬೆಲೆಯಲ್ಲಿ ಇದೀಗ ಇಳಿಕೆ ಕಂಡಿದ್ದು ಜನಸಾಮಾನ್ಯರ ಮುಖದಲ್ಲಿ ಸಂತಸ ಮೂಡಿದೆ. ಹೌದು ವೀಕ್ಷಕರೇ, ಸೊ ಎಷ್ಟು ಇಳಿಕೆಯಾಗಿದೆ, ಪ್ರಸ್ತುತ ಎಷ್ಟು ಬೆಲೆ ಇದೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸೊ ನೀವು ಕೂಡ ಚಿನ್ನವನ್ನ ಇಷ್ಟಪಡುತ್ತಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ದಿನಾಲು ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಸ್ ಅನ್ನ ಪಡೆಯಲು ತಪ್ಪದೆ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ಸತತವಾಗಿ ಏರಿಕೆ ಕಾಣುವ ಮೂಲಕ ಜನಸಾಮಾನ್ಯರಿಗೆ ಕೆಂಗಣಿಸಿದೆ. ಇದರಿಂದಾಗಿ ಬಡ ಜನತೆಗೆ ತುಂಬಾನೇ ಸಂಕಷ್ಟವಾಗಿತ್ತು. ಯಾವುದೇ ರೀತಿಯಿಂದ ಮನೆಯಲ್ಲಿ ಶುಭ ಸಮಾರಂಭ ಮತ್ತು ಮದುವೆ ಮಾಡಲು ತುಂಬಾನೇ ಸಂಕಷ್ಟವಾಗತೊಡಗಿತ್ತು ಸ್ನೇಹಿತರೆ. ಇದೀಗ ಹಂತ ಹಂತವಾಗಿ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗುತ್ತಿದ್ದು ಜನರಲ್ಲಿ ಸಂತಸ ತಂದಿದೆ. ಹೌದು ವೀಕ್ಷಕರೇ, ಏಕಾಏಕಿ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗಿದ್ದು ಜನರಲ್ಲಿ ಸಂತಸ ತಂದಿದೆ. ಒಂದೇ ದಿನದಲ್ಲಿ ಒಟ್ಟು ಚಿನ್ನದ ಬೆಲೆಯಲ್ಲಿ 1,317 ರೂಪಾಯಿ ಇಳಿಕೆಯಾಗಿದ್ದು ಜನರಲ್ಲಿ ಸಂತಸ ತಂದಿದೆ. ಹೌದು, ಇನ್ನು ಆರ್ಥಿಕ ತಜ್ಞರ ಪ್ರಕಾರ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಮತ್ತಷ್ಟು ಇಳಿಕೆಯಾಗಲಿದೆ ಎಂದು ಮೂಲಗಳಿಂದ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ನಿಮ್ಮ ಪ್ರಕಾರ ಚಿನ್ನದ ಬೆಲೆಯಲ್ಲಿ ಮತ್ತಷ್ಟು ಇಳಿಕೆಯಾಗಬೇಕಾ, ಯಸ್ ಆರ್ ನೋ ಎಂದು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೂ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.